Hi friends, today we will discuss about BCom third sem industrial economics of fifth session. Fifth session have explained public sector advantages and disadvantages. ಇದು ಒಂದನೇ ಅಧ್ಯಾಯ ಕೈಗಾರಿಕೆ ಅಭಿವೃದ್ಧಿಯಲ್ಲಿ ಐದನೇ ಸೆಷನ್ದಲ್ಲಿ ಸಾರ್ವಜನಿಕ ವಲಯದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನಾವು ಚರ್ಚಿಸೋಣ. ಅದಕ್ಕಿಂತ ಮುಂಚೆ ಈ ಐದನೇ ಸೆಷನ್ ಲರ್ನಿಂಗ್ ಆಬ್ಜೆಕ್ಟಿವ್ಸನ್ನು ನೋಡ್ಕೊಳ್ಳೋಣ. ಟು ಬಿ ಏಬಲ್ ಟು ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಪಬ್ಲಿಕ್ ಸೆಕ್ಟರ್ ಆ್ಯಂಡ್ ಅನದರ್ ಒನ್ ಟು ಮೇಕ್ ದಿ ಸ್ಟೂಡೆಂಟ್ಸ್ ಟು ಕಂಪೇರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಇನ್ ಇಂಡಿಯನ್ ಎಕನಾಮಿ. ಲರ್ನಿಂಗ್ ಔಟ್ಕಮ್ ನೋಡೋದಾದರೆ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಎಕ್ಸ್ಪ್ಲೇನ್ ದಿ ಮೇನ್ ಆ್ಯಕ್ಟಿವಿಟಿ ಆಫ್ ಎ ಪರ್ಟಿಕ್ಯುಲರ್ ಪಬ್ಲಿಕ್ ಸೆಕ್ಟರ್. ಸೊ ಹಾಗಾದರೆ ಇಲ್ಲಿ ನಾವು ಸಾರ್ವಜನಿಕ ವಲಯದ ಅನುಕೂಲಗಳನ್ನು ನೋಡೋಣ. ಅಡ್ವಾಂಟೇಜಸ್ ಆಫ್ ಪಬ್ಲಿಕ್ ಸೆಕ್ಟರ್, ಫಸ್ಟ್ ಒನ್ ಆಟೋನಾಮಿ, ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್, ರೆಡ್ ಟ್ಯಾಪಿಸಮ್ ಮಿನಿಮೈಸ್ಡ್, ಸ್ಪೈಡರ್ ಡಿಸಿಷನ್, ಎರೆಸ್ ಆಫ್ ರೇಸಿಂಗ್ ಫಂಡ್ಸ್, ಕಂಪೆರೇಟಿವ್ ಪ್ರೈಸಸ್, ಎಕನಾಮೀಸ್ ಆಫ್ ಸ್ಕೇಲ್, ಎಂಪ್ಲಾಯೀಸ್ ವೆಲ್ಫೇರ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಆಫ್ ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ವಲಯದ ಅನಾನುಕೂಲಗಳು ಯಾವುವು? ಒಂದರ ನಂತರ ಒಂದು ನೋಡೋಣ. ಪೊಲಿಟಿಕಲ್ ಇಂಟರ್ಫೇರೆನ್ಸ್, ಮಿಸ್ಯೂಸ್ ಆಫ್ ಪವರ್, ಫೈನಾನ್ಸಿಯಲ್ ಬರ್ಡನ್, ಕನ್ಸ್ಯೂಮರ್ ಇಂಟ್ರೆಸ್ಟ್ ಇಗ್ನೋರ್ಡ್, ಡಿಫಿಕಲ್ಟ್ ಟು ಮ್ಯಾನೇಜ್, ರಿಸ್ಕ್ ಆಫ್ ಪ್ರೊಡ್ಯೂಸಿಂಗ್ ಇನ್ಸಫಿಷಿಯಂಟ್ ಪ್ರೊಡಕ್ಟ್ಸ್, ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್. ಹಾಗಾದರೆ ಒಂದರ ನಂತರ ಒಂದು ನಾವು ವಿವರಣಾತ್ಮಕವಾಗಿ ಚರ್ಚಿಸೋಣ. ಅಡ್ವಾಂಟೇಜಸ್ ಆಫ್ ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ವಲಯದ ಅನುಕೂಲಗಳು ಯಾವುವು? ಮೊದಲನೇದಾಗಿ ಆಟೋನೋಮಿ ಅಂದರೆ ಸ್ವಾಯತ್ತತೆ. ಆಟೋನೋಮಿ, ಪಬ್ಲಿಕ್ ಸೆಕ್ಟರ್ ಈಸ್ ಆ್ಯನ್ ಆಟೋನೋಮಸ್ ಸೆಟ್ ಆಫ್, ದೇರ್ ಫಾರ್ ಇಟ್ಸ್ ಎಂಜಾಯ್ಸ್ ಕನ್ಸಿಡರೇಬಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಇನ್ ಇಟ್ಸ್ ಆಪರೇಷನ್ಸ್. ಇನಿಟಿಟಿವ್ಸ್ ಕ್ಯಾನ್ ಬಿ ಟೇಕನ್ ಟು ಟ್ಯಾಪ್ ಅಪಾರ್ಚುನಿಟೀಸ್ ಆ್ಯಂಡ್ ಟು ಇಂಪ್ರೂವ್ ಎಫಿಸಿಯನ್ಸಿ. ಅಂದರೆ ಸ್ವಾಯತ್ತತೆ ಅಂದರೆ ಸಾರ್ವಜನಿಕ ವಲಯವು ಸ್ವಾಯತ್ತ ಸ್ಥಾಪನೆಯಾಗಿದೆ, ಆದ್ದರಿಂದ ಇದು ತನ್ನ ಕಾರ್ಯಾಚರಣೆಗಳಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಮತ್ತು ನಮ್ಯತೆಯನ್ನು ಹೊಂದಿದೆ. ಅವಕಾಶಗಳನ್ನು ಟ್ಯಾಪ್ ಮಾಡಲು ಮತ್ತು ದಕ್ಷತೆಯನ್ನು ಸುಧಾರಿಸಲು ಉಪಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಎರಡನೇದು ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಸೆಕ್ಟರ್, ಸೆಕೆಂಡ್ ಒನ್ ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ಹಿತಾಸಕ್ತಿಯ ಸಂರಕ್ಷಣೆ. ಪಬ್ಲಿಕ್ ಸೆಕ್ಟರ್ ಕ್ಯಾನ್ ಫಾರ್ಮುಲೇಟ್ ಆ್ಯಂಡ್ ಇಂಪ್ಲಿಮೆಂಟ್ ಪಾಲಿಸೀಸ್ ವಿಚ್ ಪ್ರಮೋಟ್ ಪಬ್ಲಿಕ್ ವೆಲ್ಫೇರ್. ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಸಂರಕ್ಷಣೆ ಅಂದರೆ ಸಾರ್ವಜನಿಕ ವಲಯವು ಸಾರ್ವಜನಿಕ ಕಲ್ಯಾಣವನ್ನು ಉತ್ತೇಜಿಸುವ ನೀತಿಗಳನ್ನು ರೂಪಿಸಬಹುದು ಮತ್ತು ಕಾರ್ಯಗತಗೊಳಿಸಬಹುದು. ಥರ್ಡ್ ಒನ್ ರೆಡ್ ಟ್ಯಾಪಿಸಮ್ ಮಿನಿಮೈಸ್ಡ್ ಇನ್ ಎ ಪಬ್ಲಿಕ್ ಸೆಕ್ಟರ್. ರೆಡ್ ಟ್ಯಾಪಿಸಮ್ ಆ್ಯಂಡ್ ಬ್ಯೂರೋಕ್ರಾಟಿಕ್ ಡಿಲೇಸ್ ಆರ್ ಮಿನಿಮೈಸ್ಡ್ ಟು ಎ ಗ್ರೇಟ್ ಎಕ್ಸ್ಟೆಂಟ್. ಎ ಫೈಲ್ ನೀಡ್ ನಾಟ್ ಪಾಸ್ ಥ್ರೂ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಬ್ಯೂರೋಕ್ರಸಿ ಆ್ಯಸ್ ಇನ್ ಎ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್. ಅಂದರೆ ರೆಡ್ ಟ್ಯಾಪಿಸಮ್ ಕಡಿಮೆ ಮಾಡುವುದು, ಸಾರ್ವಜನಿಕ ವಲಯದಲ್ಲಿ ಅಧಿಕಾರಶಾಹಿಗಳಲ್ಲಿ ವಿಳಂಬವನ್ನು ಕಡಿಮೆ ಮಾಡಲಾಗುತ್ತಿದೆ, ವಿಭಾಗೀಯ ಜವಾಬ್ದಾರಿಯಂತೆ ಫೈಲ್ ವಿವಿಧ ಹಂತಗಳ ಅಧಿಕಾರಿಯ ಮೂಲಕ ಹಾದು ಹೋಗಬೇಕಾಗಿಲ್ಲ. ಈಗ ಈ ಅಧಿಕಾರಶಾಹಿಗಳ ಒಂದು ಅಧಿಕಾರ ಅವಧಿಗಳನ್ನು ನಾವು ಕಡಿತಗೊಳಿಸಿ ಹಾಗೂ ಆ ಫೈಲ್ಗಳನ್ನು ನೇರವಾಗಿ ಕಾರ್ಯಗತಗೊಳಿಸಲು ಸಾಧ್ಯವಾಗುವುದು. ನೆಕ್ಸ್ಟ್ ಸ್ಪೈಡರ್ ಡಿಸಿಷನ್, ವೇಗವಾದ ನಿರ್ಧಾರಗಳು. ಸ್ಪೈಡರ್ ಡಿಸಿಷನ್, ಸಿನ್ಸ್ ಬ್ಯೂರೋಕ್ರಸಿ ಆ್ಯಂಡ್ ರೆಡ್ ಟ್ಯಾಪಿಸಮ್ ಆರ್ ರೆಡ್ಯೂಸ್ಡ್,
to a considerable extent in a public sector. Quick decision can be taken. Delays in decision making is avoided, and therefore problems can be solved faster. ಅಧಿಕಾರಶಾಹಿಗಳನ್ನು ಸಾರ್ವಜನಿಕ ವಲಯದಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆಗೊಳಿಸುವುದರಿಂದ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬಹುದು ಮತ್ತು ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ವಿಳಂಬವನ್ನು ತಪ್ಪಿಸಬಹುದು. ಆದ್ದರಿಂದ ಸಮಸ್ಯೆಗಳನ್ನು ವೇಗವಾಗಿ ಪರಿಹರಿಸಬಹುದು. ಯಾವುದೇ ಸಮಸ್ಯೆಗಳನ್ನು ನಾವು ಅಧಿಕಾರಶಾಹಿಗಳಿಂದ ನಾವು ನೋಡಬೇಕಾದಾಗ ಅವುಗಳನ್ನು ಗಣನೀಯವಾಗಿ ಕಡಿತಗೊಳಿಸಿ ಸೊ ನಿರ್ಧಾರಗಳನ್ನು ನೇರವಾಗಿ ತೆಗೆದುಕೊಳ್ಳಲು ಸೊ ಹೆಚ್ಚಿನ ಒಂದು ವ್ಯವಸ್ಥೆ ಮಾಡುವುದು. ನೆಕ್ಸ್ಟ್, ಇರೇಸ್ ಆಫ್ ರೇಸಿಂಗ್ ಫಂಡ್, ಹಣವನ್ನು ಸಂಗ್ರಹಿಸುವುದನ್ನು ಇಳಿಸುವುದು. ಸೊ ಸಿನ್ಸ್ ಪಬ್ಲಿಕ್ ಸೆಕ್ಟರ್ ಈಸ್ ಗೌರ್ಮೆಂಟ್ ಓನ್ಡ್ ಸ್ಟ್ಯಾಚುಟರಿ ಬಾಡೀಸ್, ದೇ ಕ್ಯಾನ್ ರೇಸ್ ದಿ ರಿಕ್ವೈರ್ಡ್ ಫಂಡ್ಸ್ ಬೈ ಇಶ್ಯೂಯಿಂಗ್ ಬಾಂಡ್ಸ್. They need not entirely depend on the government for their financial requirement. ಅಂದರೆ ಸಾರ್ವಜನಿಕ ವಲಯವು ಸರ್ಕಾರಿ ಸಾಮರ್ಥ್ಯದ ಶಾಸನಬದ್ಧ ಸಂಸ್ಥೆಗಳಾಗಿರುವುದರಿಂದ ಅವರು ಬಾಂಡ್ಗಳನ್ನು ನೀಡುವ ಮೂಲಕ ಅಗತ್ಯವಾದ ಹಣವನ್ನು ಸಂಗ್ರಹಿಸಬಹುದು. ಅವರು ತಮ್ಮ ಹಣಕಾಸಿನ ಅವಶ್ಯಕತೆಗಳಿಗಾಗಿ ಸಂಪೂರ್ಣವಾಗಿ ಸರ್ಕಾರವನ್ನು ಅವಲಂಬಿಸಬೇಕಾಗಿಲ್ಲ. ಅವರು ತನ್ನ ಆ ಹಣವನ್ನು ತಾನೇ ತನ್ನ ಬಾಂಡ್ಗಳನ್ನು ಸಂಪೂರ್ಣವಾಗಿ ಮಾರಾಟ ಮಾಡುವುದರ ಮೂಲಕ ಅವರು ಸಂಗ್ರಹಿಸಬಹುದು. ನೆಕ್ಸ್ಟ್, ಕಾಂಪೆರೇಟಿವ್ ಪ್ರೈಸಸ್, ಅಂದರೆ ತುಲನಾತ್ಮಕ ಬೆಲೆಗಳು. ಪ್ರಾಫಿಟ್ ಈಸ್ ನಾಟ್ ದಿ ಪ್ರೈಮರಿ ಮೋಟಿವ್ ಆಫ್ ಪಬ್ಲಿಕ್ ಸೆಕ್ಟರ್, ಸೊ ಇಟ್ ಡಸ್ ನಾಟ್ ಸ್ಟ್ರೀವ್ ಟು ಚಾರ್ಜಸ್ ಹೈ ಪ್ರೈಸಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್. Since it is basically formed to serve the public interest, andre labhavu sarvajanika valayada prathamika uddesha alla. Labhavannu hechisalu hechina belegalannu vidhisalu adu shramisuvudilla. Idu moolata sarvajanika hitasaktigagi roopagondiruvanta ಒಂದು ವಲಯವಾಗಿರುವುದರಿಂದ ಇಲ್ಲಿರುವಂಥ ಬೆಲೆಗಳು ಯಾವಾಗಲೂ ತುಲನಾತ್ಮಕ ಬೆಲೆಗಳಾಗಿರುತ್ತವೆ. ನೆಕ್ಸ್ಟ್, ಎಕನಾಮೀಸ್ ಆಫ್ ಸ್ಕೇಲ್, ಆರ್ಥಿಕ ಮಿತವ್ಯ. ಸಿನ್ಸ್ ದೇ ಆಪ್ರೇಟ್ ಆನ್ ಎ ಲಾರ್ಜ್ ಸ್ಕೇಲ್, ಪಬ್ಲಿಕ್ ಸೆಕ್ಟರ್ ಕ್ಯಾನ್ ರೀಪ್ ದಿ ಬೆನಿಫಿಟ್ಸ್ ಆಫ್ ಎಕನಾಮೀಸ್ ಆಫ್ ಸ್ಕೇಲ್. ದಿ ಬೆನಿಫಿಟ್ಸ್ ಆಫ್ derived from economies of scale can be passed onto the general public in the form of cheaper prices, stable prices, better quality of service, etc. ಇದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವುದರಿಂದ ಸಾರ್ವಜನಿಕ ವಲಯವು ಆರ್ಥಿಕತೆಯ ಲಾಭವನ್ನು ಪಡೆಯಬಹುದು. ಆರ್ಥಿಕತೆಯ ಪ್ರಯೋಜನಗಳಿಂದ ಅಗ್ಗದ ಬೆಲೆಗಳಲ್ಲಿ ಸ್ಥಿರ ಬೆಲೆಗಳಲ್ಲಿ ಉತ್ತಮ ಗುಣಮಟ್ಟದ ಜನರಿಗೆ ತಲುಪಿಸಬಹುದು. ನೆಕ್ಸ್ಟ್ ಒನ್, ಎಂಪ್ಲಾಯೀಸ್ ವೆಲ್ಫೇರ್, ಸೊ ನೌಕರರ ಕಲ್ಯಾಣ. ಎ ಪಬ್ಲಿಕ್ ಸೆಕ್ಟರ್ ಫಾಲೋಸ್ ಇಟ್ಸ್ ಓನ್ ರಿಕ್ರೂಟ್ಮೆಂಟ್ ಪಾಲಿಸಿ. ಇಟ್ ಕ್ಯಾನ್ ರಿಕ್ವೈರ್ ದಿ ಬೆಸ್ಟ್ ಟ್ಯಾಲೆಂಟ್ ಆ್ಯಂಡ್ ಪ್ರೊವೈಡ್ ದೆಮ್ appropriate training, better perks and amenities which improves their motivation level. ಸಾರ್ವಜನಿಕ ವಲಯವು ತನ್ನದೇ ಆದ ನೇಮಕಾತಿ ನೀತಿಯನ್ನು ಅನುಸರಿಸುತ್ತದೆ. ಇದು ಅತ್ಯುತ್ತಮ ಪ್ರತಿಭೆಗಳನ್ನು ನೇಮಿಸಿಕೊಳ್ಳಬಹುದು ಮತ್ತು ಅವರಿಗೆ ಸೂಕ್ತ ತರಬೇತಿಗಳನ್ನು ನೀಡುತ್ತದೆ. ಉತ್ತಮ ಸೌಕರ್ಯಗಳು ಮತ್ತು ಪ್ರೇರಣೆ ಮಟ್ಟವನ್ನು ಸುಧಾರಿಸಬಹುದು. ಸೊ ಇದು ನೌಕರರ ಕಲ್ಯಾಣ ಕೂಡ ನೋಡಿಕೊಳ್ಳಬಹುದು. ಇನ್ನು ಮುಂದೆ ಅನುಕೂಲಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ, ಹಾಗೆ ಅವುಗಳ ಸಾರ್ವಜನಿಕ ವಲಯದ ಅನಾನುಕೂಲಗಳನ್ನು ನಾವು ಕೂಡ ಇಲ್ಲಿ ನೋಡೋಣ. ಸೊ ಡಿಸ್ಅಡ್ವಾಂಟೇಜಸ್ ಆಫ್ ಪಬ್ಲಿಕ್ ಸೆಕ್ಟರ್ ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಸೊ ಫಸ್ಟ್ ಒನ್, ಪೊಲಿಟಿಕಲ್ ಇಂಟರ್ಫೆರೆನ್ಸ್.
ಅಂದರೆ ರಾಜಕೀಯ ಹಸ್ತಕ್ಷೇಪ. ಸೊ ಸಫರ್ ಫ್ರಾಮ್ ದ ಕಂಟಿನ್ಯೂಡ್ ಪಾಲಿಟಿಕಲ್ ಇಂಟರ್ಫೇರೆನ್ಸ್ ಆ್ಯಂಡ್ ಹ್ಯಾವ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ದಿ ವಿಶಸ್ ಆಫ್ ದಿ ಪಾಲಿಟಿಕಲ್ ಮಾಸ್ಟರ್ಸ್. ರಾಜಕೀಯ ಹಸ್ತಕ್ಷೇಪದಿಂದ ಸತತವಾಗಿ ಬಳಲುತ್ತಿದ್ದಾರೆ ಮತ್ತು ರಾಜಕಾರಣಿಯ ಆಶಯಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತದೆ. ಸೊ ಸಾಮಾನ್ಯವಾಗಿ ಸಾರ್ವಜನಿಕ ವಲಯವು ಒಂದು ಅನಾನುಕೂಲ ಅಂತ ನಾವು ತಿಳ್ಕೋಬೋದು. ಅದು ಯಾವುದಂದರೆ ರಾಜಕೀಯ ಹಸ್ತಕ್ಷೇಪ. ಸೊ ಈ ಸಾರ್ವಜನಿಕ ವಲಯ ಆಗುವುದರಿಂದ ರಾಜಕೀಯ ಹಸ್ತಕ್ಷೇಪ ಅಧಿಕವಾಗಿರುವಂದರೆ ಇಲ್ಲಿ ಸತತವಾಗಿ ಏನಾಗುತ್ತೆ ಅಂದರೆ ಗ್ರಾಹಕರು ಮತ್ತು ಇಲ್ಲಿ ಸಾರ್ವಜನಿಕರಿಗೆ ಸತತವಾಗಿ ಅಲ್ಲಿಂದ ಬರುವಂಥ ಅನೇಕ ಅನಾನುಕೂಲಗಳನ್ನು ನಾವು ಕಾಣಬಹುದಾಗಿದೆ. ಎರಡನೇದು ಮಿಸ್ಯೂಸ್ ಆಫ್ ಪವರ್, ಅಧಿಕಾರದ ದುರುಪಯೋಗ. ಇಟ್ ಎಂಜಾಯ್ಸ್ ಇಮ್ಯುನಿಟಿ ಫ್ರಾಮ್ ಪಾರ್ಲಿಮೆಂಟ್ರಿ ಇನ್ಕ್ವೈರಿ ಇನ್ ಟು ದಿ ಇಟ್ಸ್ ಡೇ ಟು ಡೇ ಫಂಕ್ಷನಿಂಗ್. ಸಚ್ ಇಮ್ಯುನಿಟಿ ಮೈಟ್ ಇಂಡ್ಯೂಸ್ ಸಮ್ ಅಫಿಷಿಯಲ್ಸ್ ಟು ಮಿಸ್ಯೂಸ್ ದೇರ್ ಪವರ್ ಆ್ಯಂಡ್ ಇಂಡೋಲ್ಜ್ ಇನ್ ಕರಪ್ಟ್ ಪ್ರಾಕ್ಟೀಸಸ್. ಇದು ಸಂಸತ್ತಿನ ವಿಚಾರಣೆಯಿಂದ ಅದರ ದಿನನಿತ್ಯದ ಕಾರ್ಯಚಟುವಟಿಕೆ ವಿನಾಯಿತಿ ನೀಡುತ್ತದೆ. ಅಂಥ ವಿನಾಯಿತಿ ಕೆಲವು ಅಧಿಕಾರಿಗಳನ್ನು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಲು ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಅಥವಾ ಪ್ರೇರಣೆ ನೀಡುತ್ತದೆ. ನೆಕ್ಸ್ಟ್ ಒನ್ ಫೈನಾನ್ಷಿಯಲ್ ಬರ್ಡನ್, ಹಣಕಾಸಿನ ಹೊರೆ. ವೆನ್ ಎ ಪಬ್ಲಿಕ್ ಸೆಕ್ಟರ್ ಇನ್ಕೋರ್ಸ್ ಲೂಸಿಸ್ ದಿ ಗೌರ್ಮೆಂಟ್ ಪ್ರೊವೈಡ್ಸ್ ಸಬ್ಸಿಡೀಸ್ ಟು ಮೇಕ್ ಗುಡ್ ದ ಲಾಸ್. ಸಚ್ ಪ್ರೊವಿಷನ್ ಆಫ್ ಸಬ್ಸಿಡೀಸ್ ಆನ್ ಎ ರೆಗ್ಯುಲರ್ ಬೇಸಿಸ್ ಪ್ಲೇಸಿಸ್ ಎ ಗ್ರೇಟ್ ಸ್ಟ್ರೇನ್ ಆನ್ ಗೌರ್ಮೆಂಟ್ ಫೈನಾನ್ಸ್. ಸಾರ್ವಜನಿಕ ವಲಯವು ನಷ್ಟವನ್ನು ಅನುಭವಿಸಿದ್ದಾಗ ಸರ್ಕಾರವು ನಷ್ಟವನ್ನು ಉಂಟು ಮಾಡಲು ಸಹಾಯಧನವನ್ನು ನೀಡುತ್ತದೆ. ನಿಯಮಿತವಾಗಿ ಇಂಥ ಸಬ್ಸಿಡಿಗಳು ಸರ್ಕಾರದ ಹಣಕಾಸು ಮೇಲೆ ಹೆಚ್ಚಿನ ಒತ್ತಡ ಉಂಟು ಮಾಡುತ್ತವೆ. ಸೊ ಅದಕ್ಕಾಗಿ ಹಣಕಾಸಿನ ಹೊರೆ ಅಧಿಕವಾಗಿ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಕಾಣಬಹುದು. ನೆಕ್ಸ್ಟ್ ಕನ್ಸ್ಯೂಮರ್ ಇಂಟ್ರೆಸ್ಟ್ ಇಗ್ನೋರ್ಡ್, ಗ್ರಾಹಕರ ಹಿತಾಸಕ್ತಿಗಳನ್ನು ನಿರ್ಲಕ್ಷಿಸುವುದು. ಸೊ ಮೆನಿ ಪಬ್ಲಿಕ್ ಸೆಕ್ಟರ್ಸ್ ಆಪ್ರೇಟ್ ಆ್ಯಸ್ ಮೊನೋಪಲೈಸ್. ಅಬ್ಸೆನ್ಸ್ ಆಫ್ ಕಾಂಪಿಟೇಷನ್ ಲೀಡ್ಸ್ ಟು ಲೆದರ್ಜಿಕ್ ಫಂಕ್ಷನಿಂಗ್, ರಿಡ್ಯೂಸ್ ಫೋಕಸ್ ಆನ್ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ಸ್ ಆ್ಯಂಡ್ ಇನ್ನೋವೇಷನ್ ಆ್ಯಂಡ್ ಪೂವರ್ ಕಸ್ಟಮರ್ ಸರ್ವಿಸ್, ವಿತ್ ದಿ ರಿಸಲ್ಟ್ ದ್ಯಾಟ್ ಕನ್ಸ್ಯೂಮರ್ ಇಂಟ್ರೆಸ್ಟ್ ಆರ್ ಇಗ್ನೋರ್ಡ್. ಅಂದರೆ ಅನೇಕ ಸಾರ್ವಜನಿಕ ವಲಯಗಳು ಏಕಸ್ವಾಮ್ಯವಾಗಿ ಕಾರ್ಯನಿರ್ವಹಿಸುತ್ತವೆ. ಸ್ಪರ್ಧೆಯ ಅನುಪಸ್ಥಿತಿ ಆಲಸ್ಯ ಕಾರ್ಯನಿರ್ವಹಿಸುತ್ತದೆ. ಸ್ಪರ್ಧೆಯ ಅನುಪಸ್ಥಿತಿಯು ಆಲಸ್ಯದ ಕಾರ್ಯಚಟುವಟಿಕೆಗೆ ಕಾರಣವಾಗುತ್ತದೆ. ದಕ್ಷತೆಯ ಸುಧಾರಣೆಗಳು ಮತ್ತು ನಾವೀನ್ಯತೆಗಳ ಮೇಲೆ ಕಡಿಮೆ ಗಮನ ಹರಿಸುತ್ತದೆ ಮತ್ತು ಗ್ರಾಹಕರ ಹಿತಾಸಕ್ತಿಗಳನ್ನು ಕಡಿಮೆಗೊಳಿಸುತ್ತದೆ ಅಥವಾ ಕಡೆಗಣಿಸುತ್ತದೆ. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಡಿಫಿಕಲ್ಟಿ ಟು ರೇಂಜ್, ನಿರ್ವಹಣೆಯ ಕಷ್ಟ. ಆ್ಯಸ್ ಎ ಸರ್ವಲ್ ಮೀಟಿಂಗ್ಸ್ ಮೈಟ್ ಬಿ ರಿಕ್ವೈರ್ಡ್ ವಿತ್ ದ ಸೆವರಲ್ ಗೌರ್ಮೆಂಟ್ಸ್ ಆಫಿಷಿಯಲ್ಸ್, ದೇರ್ ಫೋರ್ ವೈಲ್ ಡಿಸಿಷನ್ಸ್ ಕ್ಯಾನ್ ಬಿ ಮೇಡ್ ಕ್ವಿಕ್ಲಿ, ದಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸಿಂಗ್ ಕ್ಯಾನ್ ಆಲ್ಸೋ ಬಿಕಮ್ ಕ್ವೈಟ್ ಸ್ಲೋ ಇಫ್ ಸೆವರಲ್ ಸ್ಟಾಫ್ ಮೆಂಬರ್ಸ್ ನೀಡ್ ಟು ಬಿ ಪ್ರೆಸೆಂಟ್ ಫಾರ್ ಮೀಟಿಂಗ್ ಡ್ಯೂರಿಂಗ್ ಸ್ಟ್ರಿಕ್ಟ್ ಟೈಮ್ ಶೆಡ್ಯೂಲ್. ಹಲವಾರು ಸರ್ಕಾರಿ ಅಧಿಕಾರಿಗಳೊಂದಿಗೆ ಹಲವಾರು ಸಭೆಗಳು ಮಾಡಬೇಕಾಗುತ್ತದೆ. ಆದ್ದರಿಂದ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಲಾರರು. ಕಟ್ಟುನಿಟ್ಟಾದ ಸಮಯದ ವೇಳಾಪಟ್ಟಿಯಲ್ಲಿ ಹಲವಾರು ಸಿಬ್ಬಂದಿ ಸದಸ್ಯರು ಸಭೆಗೆ ಹಾಜರಾಗಬೇಕಾದರೆ ನಿರ್ಧಾರ ತೆಗೆದುಕೊಳ್ಳಲು
ಪ್ರಕ್ರಿಯೆ ನಿಧಾನವಾಗಬಹುದು. ಸೊ ಇಲ್ಲಿ ಬರುವಂಥ ಸಿಬ್ಬಂದಿಗಳು ಹಾಜರಾತಿಯ ಆಧಾರದ ಮೇಲೆ ಅಲ್ಲಿ ಕೈಗೊಳ್ಳುವಂಥ ನಿರ್ವಹಣೆ ಕಷ್ಟಕರವಾಗಿರಬಹುದು. ನೆಕ್ಸ್ಟ್ ಒನ್, ರಿಸ್ಕ್ ಆಫ್ ಪ್ರೊಡ್ಯೂಸಿಂಗ್ ಇನ್ಸಫಿಷಿಯಂಟ್ ಪ್ರೊಡಕ್ಟ್ ಅಂದರೆ ಅಸಮರ್ಥ ಅಥವಾ ಉಪಯೋಗವಿಲ್ಲದ ಉತ್ಪನ್ನಗಳನ್ನು ಉತ್ಪಾದಿಸುವ ಅಪಾಯ. ಸಚ್ ಸೆಕ್ಟರ್ ಕುಡ್ ಆಲ್ಸೋ ಇಂಡ್ ಅಪ್ ಪ್ರೊಡ್ಯೂಸಿಂಗ್ ಲೋ ಕ್ವಾಲಿಟಿ ಆ್ಯಂಡ್ ಓವರ್ ಪ್ರೈಸ್ಡ್ ಪ್ರೊಡಕ್ಟ್ಸ್, ಪರ್ಟಿಕ್ಯುಲರ್ಲಿ ಬಿಕಾಸ್ ದಿ ಕೆನಾಟ್ ಗೋ ಬ್ಯಾಂಕ್ರಫ್ಟ್ ಆ್ಯಂಡ್ ದೇರ್ ಈಸ್ ನಾಟ್ ಇನ್ನಫ್ ಕಾಂಪಿಟೇಷನ್ ಟು ಫುಲ್ಲಿ ಅಂಡರ್ಸ್ಟ್ಯಾಂಡ್ ದಿ ಪ್ರೈಸ್ ಪಾಯಿಂಟ್ ಆ್ಯಂಡ್ ಕ್ವಾಲಿಟಿ. ಅಂದರೆ ಇಂಥ ವಸ್ತು ಕಡಿಮೆ ಗುಣಮಟ್ಟದ ಮತ್ತು ಹೆಚ್ಚು ದರದ ಉತ್ಪನ್ನಗಳನ್ನು ಉತ್ಪಾದಿಸಬಹುದು ಹಾಗೂ ದಿವಾಳಿ ಆಗುವುದು, ಬೆಲೆ ಮತ್ತು ಗುಣಮಟ್ಟವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಇಲ್ಲೇ ಸಾಧ್ಯವಾಗದೇ ಇರಬಹುದು. ಇಲ್ಲೇ ಉಪಯೋಗವಿಲ್ಲದೆ ಅಥವಾ ವ್ಯರ್ಥ ಉತ್ಪನ್ನಗಳನ್ನು ಉತ್ಪಾದಿಸುವಂಥ ಅಪಾಯ ಹೆಚ್ಚಾಗಿರುತ್ತದೆ. ಇನ್ನು ಕೊನೆಯದಾಗಿ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ ಅಂದರೆ ಸಮಾಜ ವಿರೋಧಿ ಚಟುವಟಿಕೆಗಳು. ದೇ ಆಲ್ಸೋ ಮೈಟ್ ಎಂಗೇಜ್ ಇನ್ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ಚಾರ್ಜಿಂಗ್ ಟೂ ಮಚ್ ಮನಿ ಫಾರ್ ಗೂಡ್ಸ್ ಆರ್ ಪ್ರೊಡ್ಯೂಸಿಂಗ್ ಗೂಡ್ಸ್ ದ್ಯಾಟ್ ಆರ್ ನಾಟ್ ಸಫಿಷಿಯಂಟ್ ಫಾರ್ ಕನ್ಸ್ಯೂಮರ್. ಅಂದರೆ ಸಾಮಾಜಿಕ ವಿರೋಧಿ ಚಟುವಟಿಕೆಗಳು ಇಲ್ಲಿ ತೊಡಗಬಹುದು. ಸರಕುಗಳಿಗೆ ಹೆಚ್ಚಿನ ಹಣವನ್ನು ವಿಧಿಸುವುದು ಮತ್ತು ಗ್ರಾಹಕರಿಗೆ ಸಾಕಷ್ಟು ವಸ್ತುಗಳನ್ನು ಒದಗಿಸದೇ ಇರಬಹುದು. ಅಂದರೆ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಸಾಮಾಜಿಕ ವಿರೋಧಿ ಚಟುವಟಿಕೆಗಳನ್ನು ಮಾಡಬಹುದು. ಯಾಕಂದರೆ ಇಲ್ಲಿ ಉತ್ಪಾದಿಸುವಂಥ ವಸ್ತುಗಳಿಗೆ ಹೆಚ್ಚಿನ ಬೆಲೆಗಳನ್ನು ವಿಧಿಸಿ ಗ್ರಾಹಕರಿಗೆ ಸಂಕಷ್ಟಗೀಡ ಮಾಡಬಹುದು. ಅದೇ ರೀತಿ ಗ್ರಾಹಕರಿಗೆ ಬೇಕಾಗುವಷ್ಟು ವಸ್ತುಗಳ ಪೂರೈಕೆ ಕೂಡ ಮಾಡದೇ ಇರಬಹುದು. ಇದು ಕೂಡ ಒಂದು ಸಮಾಜ ವಿರೋಧಿ ಚಟುವಟಿಕೆಯೇ. ಸೊ ಅನಾನುಕೂಲವಾಗಿದೆ ಸಾರ್ವಜನಿಕ ವಲಯದಲ್ಲಿ. ಓಕೆ, ನಾವು ಈಗಾಗಲೇ ಸಾರ್ವಜನಿಕ ವಲಯದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನೋಡಿದ್ದೇವೆ. ಸೊ ಆ ಒಂದು ವಿಶ್ಲೇಷಣೆಯ ಮೂಲಕ ನಾವು ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನಾವು ಚರ್ಚಿಸೋಣ. ಸೊ ಒಂದನೇದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಅಡ್ವಾಂಟೇಜಸ್ ಆಫ್ ಪಬ್ಲಿಕ್ ಸೆಕ್ಟರ್. ಸೊ ಇದರಲ್ಲಿ ಸಾರ್ವಜನಿಕ ವಲಯದ ಅನುಕೂಲಗಳು ಯಾವುದು ಅಲ್ಲ ಆಟೋನಮಿ, ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್, ಇನ್ಕಮ್ ಮಿನಿಮೈಸ್ಡ್, ಸ್ಪೈಡರ್ ಡಿಸಿಷನ್. ಇವು ನಾಲ್ಕು ನೋಡಬೇಕಾದ್ರೆ ಆಟೋನಮಿ, ಪ್ರೊಟೆಕ್ಷನ್ ಆಫ್ ಪಬ್ಲಿಕ್ ಸೆಕ್ಟರ್, ಸ್ಪೈಡರ್ ಡಿಸಿಷನ್, ಇವೆಲ್ಲ ಸಾರ್ವಜನಿಕ ವಲಯದ ಅನುಕೂಲಗಳು. ಇನ್ಕಮ್ ಮಿನಿಮೈಸ್ಡ್ ಇದು ಅನುಕೂಲ ಅಲ್ಲ. ಹಾಗಾದರೆ ಸರಿಯಾದ ಉತ್ತರ ಮೂರನೇದು ಇನ್ಕಮ್ ಮಿನಿಮೈಸ್ಡ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿಸ್ಅಡ್ವಾಂಟೇಜಸ್ ಆಫ್ ಪಬ್ಲಿಕ್ ಸೆಕ್ಟರ್. ಇದರಲ್ಲಿ ಸಾರ್ವಜನಿಕ ವಲಯದ ಅನಾನುಕೂಲ ಯಾವುದಂತ ನೋಡಬೇಕಾದಾಗ ಪೊಲಿಟಿಕಲ್ ಇಂಟರ್ಫೆರೆನ್ಸ್, ಮಿಸ್ಯೂಸ್ ಆಫ್ ಪವರ್, ಫೈನಾನ್ಸಿಯಲ್ ಬರ್ಡನ್, ನಾಲ್ಕನೇದು ಆಲ್ ದಿ ಅಬೌವ್. ಸೊ ನೋಡಬೇಕಾದ್ರೆ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಇದರಲ್ಲಿ ಅನಾನುಕೂಲ ಯಾವುದು ಅಂತ ನೋಡಬೇಕಾದ್ರೆ ಪೊಲಿಟಿಕಲ್ ಇಂಟರ್ಫೆರೆನ್ಸ್, ಮಿಸ್ಯೂಸ್ ಆಫ್ ಪವರ್, ಫೈನಾನ್ಸಿಯಲ್ ಬರ್ಡನ್ ಇವೆಲ್ಲವೂ ಕೂಡ ಅನಾನುಕೂಲಗಳೇ. ಹಾಗಾದರೆ ಸರಿಯಾದ ಉತ್ತರ ಆಲ್ ದಿ ಅಬೌವ್ ಎಲ್ಲವೂ. ನೆಕ್ಸ್ಟ್, ಆಟೋನಮಿ ಮೀನ್ಸ್ ಅಂದರೆ ಸ್ವಾಯತ್ತತೆ ಎಂದರೇನು? ಡಿಪೆಂಡೆಂಟ್, ಅಂಡರ್ ಯೂನಿಯನ್, ಇಂಡಿಪೆಂಡೆಂಟ್, ಫ್ರೀಡಮ್. ಸೊ ಇಲ್ಲಿ ಆಟೋನಮಿ ಅಂದರೆ ಸ್ವಾಯತ್ತತೆ ಅಂದರೆ ಸ್ವಾತಂತ್ರ್ಯ. ಸೊ ಸರಿಯಾದ ಉತ್ತರ ಇಂಡಿಪೆಂಡೆಂಟ್. ನೆಕ್ಸ್ಟ್, ವಾಟ್ ಮೀನ್ ಬೈ ಎಕನಾಮೀಸ್ ಆಫ್ ಸ್ಕೇಲ್ ಅಂದರೆ ಆರ್ಥಿಕತೆಯ ಮಿತವ್ಯ ಎಂದರೆ ಏನು? ಬೆಟರ್ ಕ್ವಾಲಿಟಿ, ಹೈಯರ್ ಪ್ರೈಸ್. ಸೆಕೆಂಡ್ ಒನ್, ಚೀಪರ್ ಪ್ರೈಸಸ್, ಬೆಟರ್ ಕ್ವಾಲಿಟಿ. ಚೀಪರ್ ಪ್ರೈಸಸ್, ಲೋ ಕ್ವಾಲಿಟಿ. ಲೋ ಕ್ವಾಲಿಟಿ, ಹೈಯರ್ ಪ್ರೈಸಸ್. ಸೊ ಆರ್ಥಿಕ ಮಿತವ್ಯ ಅಂದರೆ ಕಡಿಮೆ ಬೆಲೆಗಳಲ್ಲಿ ಹೆಚ್ಚಿನ ಗುಣಮಟ್ಟ ವಸ್ತುಗಳನ್ನು ಒದಗಿಸುವುದು. ಹಾಗಾದರೆ ಸರಿಯಾದ ಉತ್ತರ
ಎರಡನೇದು ಚೀಪರ್ ಪ್ರೈಸಸ್ ಬೆಟರ್ ಕ್ವಾಲಿಟಿ. ನೆಕ್ಸ್ಟ್ ವಿಚ್ ಒನ್ ಈಸ್ ದಿ ಅಡ್ವಾಂಟೇಜಸ್ ಆಫ್ ಪಬ್ಲಿಕ್ ಸೆಕ್ಟರ್, ಇದರಲ್ಲಿ ಯಾವುದು ಒಂದು ಸಾರ್ವಜನಿಕ ವಲಯದ ಅನುಕೂಲ ನೋಡಬೇಕಾದ್ರೆ ಫೈನಾನ್ಷಿಯಲ್ ಬರ್ಡನ್, ಕನ್ಸ್ಯೂಮರ್ ಇಂಟ್ರೆಸ್ಟ್ ಇಗ್ನೋರ್ಡ್, ಡಿಫಿಕಲ್ಟಿ ಟು ಮ್ಯಾನೇಜ್, ನೆಕ್ಸ್ಟ್ ನನ್ ಆಫ್ ದಿ ಅಬೋವ್. ಸೊ ಇಲ್ಲಿ ಸಾರ್ವಜನಿಕ ವಲಯದ ಅನುಕೂಲಗಳು ನೋಡಬೇಕಾದ್ರೆ ಇದರಲ್ಲಿ ಯಾವುದೂ ಅನುಕೂಲ ಕಾಣ್ತಾಯಿಲ್ಲ, ಇವೆಲ್ಲ ಅನಾನುಕೂಲಗಳಾಗುವುದರಿಂದ ಇಲ್ಲಿ ಉತ್ತರ ಸರಿಯಾದ ಉತ್ತರ ನನ್ನ ಆಫ್ ದ ಅಬೋವ್, ಯಾವುದೂ ಅಲ್ಲ ಅಂತ. ರೈಟ್, ಇಲ್ಲಿ ರೆಫರೆನ್ಸ್ ನೋಡಬೇಕಾದ್ರೆ ಅರಿಯಂತನ್ ಎಂಬ ಆಥರಿನ ಪುಸ್ತಕ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್, ನೆಕ್ಸ್ಟ್ ಎ ಬಿ ಕುಲಕರ್ಣಿ ಆ್ಯಂಡ್ ಕಾಲ್ಕುಂದ್ರಿಕಲ್. ಎ ಬಿ ಕುಲಕರ್ಣಿ ಮತ್ತು ಕಾಲ್ಕುಂದ್ರಿಕರ್ ಇವರು ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಪುಸ್ತಕವನ್ನು ಬಿ ಕಾಮ್ ಮೂರನೇ ಸೆಮಿಸ್ಟರ್ಗೂ ಕೂಡ ಬರೆದಿದ್ದಾರೆ, ಇದನ್ನು ಕೂಡ ನಾವು ರೆಫರೆನ್ಸ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು.